ಮಂಗಳೂರು ದಕ್ಕೆಯ ಅಳಿವ ಬಾಗಿಲಿನಲ್ಲಿ ಸಂಭವಿಸಿದ ಮೀನುಗಾರಿಕಾ ದೋಣಿ ದುರಂತದಿಂದ ಮೃತಪಟ್ಟ ಮೀನುಗಾರರಿಗೆ ಸರ್ಕಾರದಿಂದ ಪರಿಹಾರ ಧನ ಘೋಷಿಸುವ ಕುರಿತು ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರ ಜೊತೆಗೆ ಚರ್ಚಿಸಿದ್ದೇನೆ ಅಂತ ಶಾಸಕ ವೇದವ್ಯಾಸ ಕಾಮತ್ ಹೇಳಿದ್ದಾರೆ. ಬಂದರಿಗೆ ಭೇಟಿ ಕೊಟ್ಟಂತಹ ವೇಳೆ ಮಾತನಾಡಿದ ಶಾಸಕ ಕಾಮತ್ ಅವರು, ಬೋಟ್ ದುರಂತಕ್ಕೆ ಈಡಾಗಿರುವ ವಿಚಾರ ತಿಳಿದು ಮನಸ್ಸಿಗೆ ಅತೀವ ನೋವಾಗಿದೆ. ವಿಚಾರ ತಿಳಿದ ತಕ್ಷಣವೇ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ್ದೇನೆ. ಇಬ್ಬರ ಮೃತದೇಹ ಪತ್ತೆಯಾಗಿದ್ದು ಕಣ್ಮರೆಯಾಗಿರುವ ಮೀನುಗಾರರ ಶೋಧ ಕಾರ್ಯ ಪ್ರಾರಂಭಿಸಲಾಗಿದೆ ಅಂತ ಶಾಸಕ ಕಾಮತ್ ಹೇಳಿದ್ದಾರೆ. ಈಗಾಗಲೇ ಜೀವವನ್ನು ಕಳ್ಕೊಂಡಂಥ ವ್ಯಕ್ತಿಗಳ ಕುಟುಂಬಕ್ಕೆ ಈ ಸಂದರ್ಭದಲ್ಲಿ ನಾನು ಸ್ಥಳೀಯ ಶಾಸಕನಾಗಿ ಅವರಿಗೆ ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳ್ತೇನೆ. ಅದಲ್ಲದೆ ಆ ಒಂದು ದುಃಖ ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳುವಂಥ ವಿಶೇಷವಾದ ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ನಾನು ತಕ್ಷಣ ಕರಾವಳಿ ಪಡೆಯ ಅಧಿಕಾರಿಗಳೊಂದಿಗೆ, ಫಿಷರೀಸ್ ಮತ್ತು ಇನ್ನಿತರ ಅಧಿಕಾರಿಗಳೊಂದಿಗೆ ಕೂಡ ಮಾತಾಡ್ತಾ, ಕೊನೆಯದಾಗಿ ಇವತ್ತು ಮೀನುಗಾರಿಕಾ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿವರಿಗೆ ಕೂಡ ನಾನು ಬೆಳಗ್ಗೆ ಗಮನಕ್ಕೆ ತಂದಿದ್ದೇನೆ. ಆ ಪ್ರಕಾರ ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ವಿಶೇಷವನ್ನು ತಂದು ಈ ಒಂದು ದುರಂತದಲ್ಲಿ ಮೃತಪಟ್ಟಂಥ ವ್ಯಕ್ತಿಗಳಿಗೆ ಸರ್ಕಾರದಿಂದ ಪರಿಹಾರವನ್ನು ಕೊಡಿಸಬೇಕು. ಅವರಿಗೆ ಪೂರ್ಣ ರೀತಿಯಲ್ಲಿ ಆ ಕುಟುಂಬದೊಂದಿಗೆ ಯಡಿಯೂರಪ್ಪನ ನೇತೃತ್ವದ ಸರ್ಕಾರ ಅವರೊಂದಿಗಿದೆ, ಜಿಲ್ಲಾಡಳಿತ ಮತ್ತು ಶಾಸಕರು ಜನಪ್ರತಿನಿಧಿಗಳು ಅವರೊಂದಿಗಿದ್ದಾರೆ. ಆದಂಥ ಘಟನೆ ಏನೋ ಆಗಬಾರ್ದಾದಂಥ ಘಟನೆ ಆಗಿ ಹೋಗಿದೆ. ಆದರೆ ಅದಕ್ಕೆ ಸಂಪೂರ್ಣವಾಗಿ ಜಿಲ್ಲಾಡಳಿತದಿಂದ ಇನ್ನು ನಾಳೆ ಉಳಿದಂಥ ವ್ಯಕ್ತಿಗಳ ಏನು ಅವರ ಬಗ್ಗೆ ಶೋಧನ ಕಾರ್ಯವನ್ನು ಕೂಡ ಇಲಾಖೆ ವತಿಯಿಂದ ಮಾಡುವಂಥ ದೃಷ್ಟಿಯಲ್ಲಿ ಜಿಲ್ಲಾಡಳಿತ ಮತ್ತು ನಾವೆಲ್ಲ ಅಧಿಕಾರಿ ವರ್ಗದವರಿಗೆ ಸೂಚನೆಯನ್ನು ಕೂಡ ಈಗಾಗಲೇ ನೀಡಲಾಗಿದೆ.